नमस्कार ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇದು ಭಾನುವಾರದ ವಿಡಿಯೋ ಆಗಿರುತ್ತೆ ನನ್ನ ನೆಚ್ಚಿನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿ ಮನಸ್ಪೂರ್ತಿಯಾಗಿ ರಾಯರಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನ ಮಾತು ಮುಂದುವರಿಸ್ತೀನಿ ಅತ್ಯುತ್ತಮವಾದ ಒಂದು ಮಾಹಿತಿ ಬಂದಿಗೆ ಒಂದು ಅನುಷ್ಠಾನ ಅಂತ ಹೇಳಕೋಬಹುದು ರಾಯರಿಗೆ ಸಂಬಂಧಪಟ್ಟಂತ ಒಂದು ಅನುಷ್ಠಾನನ ನಿಮ್ಮ ಮುಂದೆ ತಂದಿದ್ದೀನಿ ಅದು ಯಾವ ಸಮಸ್ಯೆಗೆ ಅಂದ್ರೆ ಸ್ನೇಹಿತರೆ ದಾಂಪತ್ಯ ವಿರಸಕ್ಕೆ ದಾಂಪತ್ಯದಲ್ಲಿ ನೆಮ್ಮದಿನೇ ಇಲ್ಲದನೆ ಒದ್ದಾಡ್ತಿರೋರಿಗೆ ಗಣ್ಮಕ್ಕಳಾದರೂ ಸರಿ ಇಲ್ಲ ಹೆಣ್ಮಕ್ಕಳಾದರೂ ಸರಿ ಇಬ್ಬರಿಗೂ ಸಹ ಇದೊಂದು ಅನುಷ್ಠಾನದಿಂದ ಖಂಡಿತ ಆದಷ್ಟು ಬೇಗ ದಾಂಪತ್ಯದಲ್ಲಿ ಸುಖಮಯ ಒಂದು ಜೀವನ ನಡೆಸುವಂತ ದಾರಿ ಖಂಡಿತ ಸಿಗುತ್ತೆ ಇದರ ಜೊತೆಗೆ ದಾಂಪತ್ಯ ವಿರಸಕ್ಕೆ ಅಲ್ಲದೇನೆ ಕೂಡ ಮನೆಯಲ್ಲಿ ಇದೊಂದು ಅನುಷ್ಠಾನದಿಂದ ಸ್ನೇಹಿತರೆ ಹಣಕಾಸು ಸಮಸ್ಯೆನೂ ಕೂಡ ಬಗೆಹರಿಯುತ್ತೆ ಮತ್ತೆ ಎಲ್ಲದಕ್ಕೂ ಮುಖ್ಯವಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕ್ರಿಯೇಟ್ ಆಗುತ್ತೆ ಯಾವುದು ಆ ಅನುಷ್ಠಾನ ಅಂತ ಹೇಳ್ತೀನಿ ಅದಕ್ಕೂ ಮುಂಚಿತವಾಗಿ ಯಾರು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿರಸ ದಾಂಪತ್ಯದಲ್ಲಿ ಅನ್ಯೂನ್ಯತೆ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಆ ಕಡಿಮೆ ಆದಂತೆ ನೆಮ್ಮದಿನ ಕಳ್ಕೊಳ್ತಾ ಹೋಗ್ತಾರೆ ಹೆಣ್ಮಕ್ಕಳು ಸಹ ಗಂಡ್ಮಕ್ಕಳು ಸಹ ಈ ಸಮಸ್ಯೆನ ಎದುರಿಸ್ತಾ ಇರ್ತೀರ ಅಂತವರಿಗೆ ಗುರುವಾರ ಐದು ಗುರುವಾರ ರಾಯರಿಗೆ ಇದೊಂದು ಅನುಷ್ಠಾನ ಮಾಡಿ ಸ್ನೇಹಿತರೆ ರಾಘವೇಂದ್ರ ಗುರುಗಳಿಗೆ ಸಂಕಲ್ಪ ಮಾಡಿಕೊಂಡು ನೀವು ಐದು ಗುರುವಾರ ಇದೊಂದು ತುಂಬಾ ಪುಟ್ಟದಾದ ಅನುಷ್ಠಾನ ಆದರೂ ಕೂಡ ಫಲಿತಾಂಶ ನೂರಕ್ಕೆ ನೂರು ಸತ್ಯ ಏನು ಅದು ಮಾಡಬೇಕಾಗಿರೋದು ಅಂತ ಹೇಳ್ತೀನಿ ಗುರುವಾರ ಶುರು ಮಾಡಿ ಅಂದರೆ ಬೇಕಾಗಿರುವಂಥದ್ದು ಸ್ವಲ್ಪ ಅಕ್ಕಿ ಹಾಗೂ ಬೆಲ್ಲ ಒಂದು ಪ್ಲೇಟಲ್ಲಿ ನೀವು ಅಕ್ಕಿ ತಗೊಳ್ಳಿ ಸ್ವಲ್ಪ ಹಾಗೆ ಸ್ವಲ್ಪ ಬೆಲ್ಲ ಅಂದರೆ ಒಂದಚ್ಚಾದರೂ ಸಹ ಬೆಲ್ಲ ತಗೊಂಡು ನೀವು ನಿಮ್ಮ ಪ್ರತಿನಿತ್ಯದ ಪೂಜೆಯನ್ನು ಏನು ಸಿದ್ಧತೆ ಮಾಡ್ಕೊಳ್ತೀರೋ ಅಷ್ಟು ಸಾಕು ಅಷ್ಟು ಸಿದ್ಧತೆ ಮಾಡಿಕೊಂಡು ನೀವು ಗುರುವಾರ ಆಗಿರೋದ್ರಿಂದ ರಾಯರ ಆರಾಧನಾ ದಿನ ಆಗಿರೋದ್ರಿಂದ ವಿಶೇಷವಾಗಿ ಹಬ್ಬದ ವಾತಾವರಣ ನಮ್ಮ ಮನೆಗಳಲ್ಲಿ ಇರುತ್ತೆ ಅಲ್ವಾ ಅಂದು ನೀವು ಪೂಜಾ ಮನೆಯಲ್ಲಿ ಏನು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅದನ್ನೆಲ್ಲ ಮಾಡಿಕೊಂಡು ಇಡಬೇಕಾಗಿರುವಂಥದ್ದು ಒಂದು ಬಟ್ಲಲ್ಲಾದರೂ ಸರಿ ಇಲ್ಲ ಪ್ಲೇಟಲ್ಲಾದರೂ ಸಹ ಅಕ್ಕಿ ಸ್ವಲ್ಪ ಬೆಲ್ಲ ಇದನ್ನು ಇಟ್ಟು ನೀವು ಗಣಪತಿಗೆ ಕುಲದೇವರಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ನಂತರ ರಾಯರಲ್ಲಿ ಬಂದು ನೀವು ಗುರುಗಳ ಮೂಲಕ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನಿಮ್ಮಲ್ಲಿರುವಂತಹ ಏನು ನ್ಯೂನತೆ ಏನು ಕಷ್ಟದಲ್ಲಿ ಪರಿತಪಿಸ್ತಾ ಇರ್ತೀರೋ ಅದರಲ್ಲೂ ದಾಂಪತ್ಯ ವಿರಸ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲದವರವರಿಗೆ ಕೆಲವರು ಗಂಡ ಹೆಂಡತಿ ದೂರನೂ ಆಗಿರ್ತಾರೆ ಅಂಥವರು ಕೂಡ ಇದನ್ನು ಮಾಡ್ಕೋಬಹುದು ಖಂಡಿತ ಆದಷ್ಟು ಬೇಗ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಹೇಗೆ ಮಾಡೋದು ರಾಯರಿಗೆ ಸಂಬಂಧಪಟ್ಟಂತೆ ಸಂಕಲ್ಪ ಮಾಡ್ಕೋಬೇಕು ಅಂತ ಹೇಳಿದ್ದೀನಲ್ವಾ ಹಾಗೆ ನೀವು ಒಂದು ಪ್ಲೇಟಲ್ಲಿ ಅಕ್ಕಿ ಬೆಲ್ಲ ಇಟ್ಟಿರ್ತೀರ ಸಂಕಲ್ಪ ಮಾಡಿಕೊಂಡು ದೀಪ ಆರಾಧನೆ ಧೂಪ ಆರಾಧನೆ ಎಲ್ಲ ಮುಗಿಸಿ ಪ್ರತಿನಿತ್ಯದ ಸ್ತೋತ್ರಗಳನ್ನ ನೀವೇನೆಲ್ಲ ಹೇಳ್ತಾ ಇದ್ದೀರೋ ಅದನ್ನೆಲ್ಲ ಹೇಳ್ಕೋಬೇಕಾಗುತ್ತೆ ಮುಖ್ಯವಾಗಿ ರಾಘವೇಂದ್ರ ಗಾಯತ್ರಿ ಮಂತ್ರನ ನೀವು ಹೇಳೋದಕ್ಕೆ ಹೇಳಿದ್ದೀನಿ ರಾಘವೇಂದ್ರ ಗಾಯತ್ರಿ ಮಂತ್ರದಿಂದ ಮೊದಲದಾಗಿ ನಮ್ಗೆ ಸಿಗುವಂಥದ್ದು ಮಾನಸಿಕ ನೆಮ್ಮದಿ ಸಿಗೋಕ್ಕೆ ಶುರುವಾಗುತ್ತೆ ಅದು ನಿಮ್ಮೆಲ್ರಿಗೂ ಕೂಡ ಅನುಭವಕ್ಕೆ ಬಂದಿರುತ್ತೆ ಇದನ್ನೆಲ್ಲ ಪರಿಪೂರ್ಣವಾಗಿ ನೀವು ಮಾಡಿಕೊಂಡು 6 ಗಂಟೆಯಿಂದ 10 ಗಂಟೆ ಒಳಗಡೆ ಏನು ದೇವ್ರ ಮನೆಯಲ್ಲಿ ಅಕ್ಕಿ ಹಾಗೂ ಬೆಲ್ಲ ಇಟ್ಟಿರ್ತೀರ ಅದನ್ನು ಗೋಗೆ ತಿನ್ನಿಸ್ಬೇಕಾಗುತ್ತೆ ಕಂದು ಬಣ್ಣದ ಗೋಗೆ ನೀವು ಅಕ್ಕಿ ಮತ್ತು ಬೆಲ್ಲನ ತಿನ್ನಿಸ್ಬೇಕಾಗುತ್ತೆ ಕಂದು ಬಣ್ಣದ ಗೋ ಸಿಕ್ಕಿಲ್ಲ ಅಂದರೆ ನೀವು ಬಿಳಿಯ ಬಣ್ಣದ ಗೋಗೆ ಹಸುವಿಗೆ 5 ಗುರುವಾರ ಸಂಕಲ್ಪ ಮಾಡ್ಕೊಳ್ಳಿ 5 ಗುರುವಾರ ನಾನು ಈ ಅನುಷ್ಠಾನ ಮಾಡ್ತೀನಿ ಅಂತ ಹೇಳಿಕೊಂಡು ನಮ್ಮಲ್ಲಿರುವ ಒಂದು ಏನು ವಿರಸದ ಸಮಸ್ಯೆ ಅಂದರೆ ದಾಂಪತ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಮಾನಸಿಕವಾಗಿ ನೆಮ್ಮದಿ ಇಲ್ಲದೇ ಬಳಲ್ತಾ ಇರೋರು ಇದನ್ನೆಲ್ಲ ಪರಿಹರಿಸ್ಕೊಡಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಪ್ರತಿನಿತ್ಯದ ಸ್ತೋತ್ರಗಳನ್ನ ಹೇಳಿಕೊಂಡು ನೀವು ಅಕ್ಕಿ ಬೆಲ್ಲನ ನೀವು ಗೋಮಾತೆಗೆ ತಿನ್ನಿಸ್ಬೇಕಾಗುತ್ತೆ 5 ಗುರುವಾರ ಮಾಡಿ ಸ್ನೇಹಿತರೆ ಖಂಡಿತ ಒಳ್ಳೆ ಫಲಿತಾಂಶ ನಿಮಗೆ ಕಣ್ಮುಂದೆ ಬರಲಿಕ್ಕೆ ಶುರುವಾಗುತ್ತೆ ಒಂದು ವಾರ ಮಾಡ್ತೀರಾ ಎರಡನೇ ವಾರ ಮೂರನೇ ವಾರಕ್ಕೆ ನಿಮ್ಮ ಅನುಭವಕ್ಕೆ ಖಂಡಿತ ಬರುತ್ತೆ ಇದನ್ನು ಮಾಡಿ ತುಂಬಾ ಒಂದು ಒಳ್ಳೆಯ ಫಲಿತಾಂಶ ಕೊಡುವಂಥ ಅನುಷ್ಠಾನ ರಾಘವೇಂದ್ರ ಗುರುಗಳ
ರಾಘವೇಂದ್ರ ಗಾಯತ್ರಿ ಮಂತ್ರದೊಂದಿಗೆ ಗೋಮಾತೆಗೆ ನೀವು ಬೆಲ್ಲ ಹಾಗೂ ಅಕ್ಕಿನ 5 ಗುರುವಾರ ತಿನ್ನಿಸುವಂಥದ್ದನ್ನು ಮಾಡಿ ಒಳ್ಳೆಯ ಫಲಿತಾಂಶ, ನಿಮ್ಮ ಮನೆಯ ವಾತಾವರಣನೂ ಕೂಡ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋದು, ಖಂಡಿತ ಮಾಡಿ. ಯಾರಿಗೆಲ್ಲ ಈ ಅನುಷ್ಠಾನದಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಬಂದು ಒಳ್ಳೆಯದಾಗಕ್ಕೆ ಶುರುವಾಗ್ತಾ ಇದೆ ಅನ್ನುವರು ಮರೆಯದ ಹಾಗೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತಲೂ ಕೂಡ ನಿಮ್ಮಲ್ಲಿ ನಾನು ವಿನಂತಿಸ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ನಾಳಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ಮತ್ತೊಮ್ಮೆ ನಮಸ್ಕಾರ.